ಮೈಸೂರಿನಲ್ಲಿ ಮದುವೆ ಸಂದರ್ಭದಲ್ಲಿ ಹೈಡ್ರಾಮಾ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವಕನ ಕಡೆಯವರಿಗೆ ಮೊದಲೇ ಮೆಸೇಜ್ ಬಂದಿತ್ತು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಮೆಸೇಜ್ ಅನ್ನ ಕಳುಹಿಸಿದ್ರಂತೆ. ಈ ಬಗ್ಗೆ ವಿಚಾರಿಸಿದಾಗ ವಧು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ನಂಬಿಸುವ ಪ್ರಯತ್ನವನ್ನ ಮಾಡಿದ್ಲಂತೆ. ನಮಗೆ ಆಗದೆ ಇರೋರು ಈ ರೀತಿ ಮೆಸೇಜ್ ಅನ್ನ ಕಳಿಸಿದ್ದಾರೆ ಅಂತ ಹೇಳಿ ಖುದ್ದು ವಧು ಹೇಳಿದ್ಲು ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಕೂಡ ವಧು ಮನೆಗೆ ಹೋಗಿ ವರನ ಕಡೆಯವರು ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಆಕೆ ಸುಳ್ಳನ್ನ ಹೇಳಿದ್ದಾಳೆ ಅಂತ ಹೇಳಿ ವರನ ಕಡೆಯವರು ಆರೋಪ ಮಾಡ್ತಿದ್ದಾರೆ. ಖುದ್ದು ವರನ ಅಕ್ಕ ಹೋಗಿ ವಿಚಾರಣೆ ನಡೆಸಿದಾಗ್ಲೂ ಕೂಡ ಆ ಯುವತಿ ಸುಳ್ಳು ಹೇಳಿದ್ಲು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇವತ್ತು ತಾಳಿ ಕಟ್ಟುವ ಸಮಯದಲ್ಲಿ ಹೈಡ್ರಾಮಾ ಸೃಷ್ಟಿ ಮಾಡಿ ತಾನು ಪ್ರೀತಿ ಮಾಡಿದ ಯುವಕನ ಜೊತೆಯಲ್ಲೇ ಮದುವೆ ಆಗೋದಾಗಿ ಆಕೆ ಹೇಳಿ ಮದುವೆಯನ್ನ ನಿರಾಕರಿಸಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಖುಷಿಯಾಗಿದ್ರು ಎಲ್ಲ. ಅವಳು ಎಂಗೇಜ್ಮೆಂಟ್ ಆದಾಗಿಂದನು ಅವಳನ್ನ ನೋಡ್ದಾಗಿಂದನು ಅವಳು ಹುಡುಗನ ಜೊತೆ ಚೆನ್ನಾಗಿ ಅವಳೆ ಆಯ್ತಾ, ಹೆಂಗ್ ಬೆಳಗ್ಗೆನು ಚೆನ್ನಾಗಿ ಅವಳೆ ಆಯ್ತಾ, ಎಲ್ಲ ದಿನ ಚೆನ್ನಾಗಿ ಅವಳೆ. ನಾನ್ ಕೇಳಿದೆ ಸರ್, ನೀವ್ ಇಷ್ಟಪಟ್ಟಿದ್ದೀರಾ ನನ್ನ ತಮ್ಮನ ಜೀವನ ಹಾಳು ಮಾಡ್ಬೇಡ ಅಂತ. ಅದಕ್ಕೆ ಇಲ್ಲ, ನನಗೆಲ್ಲ ಏನು ಮಾಡಿಲ್ಲ, ನನ್ಗೆ ಆತರ ಏನು ಅಭ್ಯಾಸನೇ ಇಲ್ಲ. ನನ್ ನಿಮ್ ತಮ್ಮ ನನಗೆ ಇಷ್ಟ, ನಾನು ಮದುವೆ ಮಾಡ್ಕೊತಿದ್ದಾನೆ. ಅವ್ರ ಅಮ್ಮನೇ 10 ಸಲ ಕೇಳಿದ್ರು ಏನೇ ನಿನ್ಗೆ ಇಷ್ಟ ಏನೇ ಅಂತ ಅಂದಿದ್ದಕ್ಕೆ, ಹ್ಞೂ ಅಮ್ಮ ನಿನ್ಗೆ ಎಷ್ಟು ಸಲ ಹೇಳೋದು, ಕೇಳಿದ್ದೆ ಕೇಳ್ತಿಯಲ್ಲ, ಇಲ್ಲದ್ರೆ ನಾನು ಸೀರೆ ತಗೋತಾ ಇದ್ನ, ಒಡವೆ ತಗೋತಾ ಇದ್ನ ಅಂತಾನೆ ಅಮರ್ಸ್ಕೊಂಡು ಬಂದ್ಲು ಎಲ್ಲಾರ್ಗು. ಅವಾಗೆಲ್ಲ ಖುಷಿಯಾಗಿ ಎಲ್ಲ ಶಸ್ತ್ರನು ಮಾಡಿಸ್ಕೊಂಡ್ಲು, ರೆಡಿನೂ ಆದ್ಲು, ಎಲ್ಲ ಆಗಿ ಎಲ್ಲ ತಾಲಿ ಕಟ್ಟಂತ ಸೀಸನ್ ಅಲ್ಲಿ ಬಿದೋದ್ಲು ಕೆಳಗಡೆ. ಬಿದೋಗ್ಬಿಟ್ಟು ಬಾಯಿಗೆ ನೀರ್ ಬಿಟ್ರು ಅವರು. ನೀರ್ ಬಿಟ್ಟಾಗ ನೀರು ಒಳಗಡೆ ಹೋಗ್ಲಿಲ್ಲ, ಈಚೆ ಬಂತು. ಅವಾಗ ಎದ್ದು ಗಾಳಿ ಎಲ್ಲ ಬೀಸಿ ಏನಕ್ಕೆ ಏನಕ್ಕೆ ಅಂದಕ್ಕೆ ಅವಳು ಊಟ ಮಾಡಿಲ್ಲ, ತಲೆ ಸುತ್ತಿ ಬಿದೋದ್ಲು ಅಂತ ಅವ್ರ ಕಡೆಯವರೇ ಎಲ್ಲ ಹೇಳಿದ್ರು. ಹೇಳ್ದಾಗ ಅವಳು ಎದ್ದು ನಿಂತ್ಕೊಂಡು ನನ್ಗೆ ಹುಡುಗ ಇಷ್ಟ ಇಲ್ಲ, ನಾನು ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ರು. ಹಿಂಗ್ ತಾಲಿ ನಾವು ನಿಂಗೆ ಹಿಡ್ದಟ್ಲಿಗೇನೆ ಬಿದೋಗ್ಬಿಟ್ಲು ಕೆಳಕ್ಕೆ, ಕೆಳಗಡೆ ಬಿದೋಗ್ಬಿಟ್ಟ ತಕ್ಷಣ ನನಗೆ ಬೇಡ ಹುಡುಗ ಇಷ್ಟ ಇಲ್ಲ ಅಂತ ಹೇಳಿದ್ರು. ನಮ್ಮ ತಮ್ಮ ನನ್ನ ಮದ್ವೆನೇ ಬೇಡ ನನಗೆ, ನನ್ನ ಮದ್ವೆನೇ ಆಗಲ್ಲ ಅಂತ ಚಿತ್ರದಿಂದ ಓಟೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ತಿಮ್ಮೇಗೌಡ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ, ಮದುವೆ ತಾಳಿ ಕಟ್ಟೋ ಸಂದರ್ಭದಲ್ಲಿ ಮುರಿದೋದ ಪ್ರಕರಣ ಇದು, ವರನ ಕಡೆಯವರು ಒಂದಷ್ಟು ಆರೋಪವನ್ನ ವಧು ಬಗ್ಗೆ ಮಾಡ್ತಿದ್ದಾರೆ, ಇದರ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಮಿತ್ರ, ಬಹಳ ಮುಖ್ಯವಾಗಿ ಏನು ತಾಳಿ ಕಟ್ಟುವ ಕೊನೆ ಕ್ಷಣದಲ್ಲಿ ಮುರಿದು ಬಿದ್ದ ಮದುವೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವರನ ಪೋಷಕರು ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ಸಾದಂತ ಒಂದು ಪ್ರಕರಣ ಒಂದು ಕೆಆರ್ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ಇಂದು ಬೆಳಿಗ್ಗೆ ವಿದ್ಯಾಭಾರತಿ ಕಲ್ಯಾಣ ಮಂಟಪದಲ್ಲಿ ನೆರವೇರ್ಬೇಕಾಗಿದ್ದಂತ ಮದುವೆ ವಧುವಿನ ಹೈಡ್ರಾಮಾದಿಂದಾಗಿ ಅರ್ಧಕ್ಕೆ ಮುರಿದು ಹೋಗಿತ್ತು. ಯಾಕಂತ ಹೇಳಿದ್ರೆ ಬಲವಂತವಾಗಿ ಪೋಷಕರು ತಾಳಿ ಕಟ್ಟುವಂತ ಒಂದು ಪ್ರಯತ್ನ ಮಾಡಿದ್ರು ಕೂಡ ವಧು ಸಿಂಚರ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿ ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ಲು. ಸೊ ಹೀಗಾಗಿ ವರನ ಪೋಷಕರು ಮತ್ತು ವಧುವಿನ ಪೋಷಕರು ಸಾವಿರಾರು ಮಂದಿ ಸಂಬಂಧಿಕರ ಸಮ್ಮುಖದಲ್ಲಿ ಸಾಕಷ್ಟು ಅವಮಾನವನ್ನ ಎದುರಿಸಬೇಕಾದಂತ ಮುಜುಗರವನ್ನ ಎದುರಿಸಬೇಕಾದಂತ ಒಂದು ಪ್ರಸಂಗ ಎದುರಾಗಿತ್ತು. ಸೊ ಇದರಿಂದ ಆಕ್ರೋಶಗೊಂಡಂತ ವರನ ಪೋಷಕರು ಕೆಆರ್ ಪೊಲೀಸ್ ಠಾಣೆಗೆ ಯುವತಿಯನ್ನ ಅಂದ್ರೆ ವಧುವನ್ನ ಕರೆದೊಯ್ದು ತಮಗೆ ನ್ಯಾಯ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿದ್ರು. ಅದರಂತೆ ವಧು ಸಿಂಚನಾಗಿ ವರನ ಅಕ್ಕ ಮತ್ತೆ ಭಾವ ಸೇರಿದಂತೆ ಪೋಷಕರೆಲ್ಲರೂ ಕೂಡ ಸಾಕಷ್ಟು ಚೀಮಾರಿ ಹಾಕಿದ್ರು. ಬದಲಾಗಿ ನಮಗೆ ಆಗಿರ್ತಕ್ಕಂಥ ನಷ್ಟವನ್ನ ಭರಿಸ್ಕೊಡ್ಬೇಕು. ಯಾಕಂತ ಹೇಳಿದ್ರೆ ನಾವು 100,000 ರೂಪಾಯಿ ಹಣವನ್ನ ಖರ್ಚು ಮಾಡಿ ಮದುವೆಯನ್ನ ಮಾಡ್ಕೊಂತ ಇದ್ವು, ಮತ್ತೊಂದ್ ಕಡೆಗೆ 100,000 ರೂಪಾಯಿ ಚಿನ್ನಾಭರಣಗಳನ್ನು ಕೂಡ ಕೊಟ್ಟು ಆಕೆಯನ್ನ ನಮ್ಮ ಮನೆ ತುಂಬಿಸ್ಕೊಂತ ಇದ್ವು. ಆದ್ರೆ ಆಕೆ ಮಾಡಿರ್ತಕ್ಕಂಥ ಒಂದು ಹೈಡ್ರಾಮಾದಿಂದಾಗಿ, ಆಕೆ ಮಾಡಿರ್ತಕ್ಕಂಥ ಒಂದು ಮೋಸದಿಂದಾಗಿ ಇವತ್ತು ನಮಗೆ ಸಾಕಷ್ಟು ಅವಮಾನ ಆಗಿದೆ. ಸೊ ಹೀಗಾಗಿ ನಮ್ಗಾಗಿರ್ತಕ್ಕಂಥ ಒಂದು ಆರ್ಥಿಕ ನಷ್ಟವನ್ನ ಭರಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಕೆಆರ್ ಪೊಲೀಸರ ಮೊರೆ ಹೋಗಿದ್ರು. ಸೊ ಹೀಗಾಗಿ ಎರಡೂ ಕುಟುಂಬಸ್ಥರ ಒಂದು ಮಾತುಕತೆಯಿಂದಾಗಿ ಈ ಒಂದು ಪ್ರಕರಣ ಸುಖಾಂತ್ಯ ಕಂಡಿದೆ.
ಪೊಲೀಸ್ ಸ್ಟೇಷನ್ ಆವರಣದಲ್ಲೇ ವಧು ಸಿಂಚರಾಗಿ ಕೊಟ್ಟಿರ್ತಕ್ಕಂತ ಚಿನ್ನಾಭರಣಗಳನ್ನ ವಾಪಸ್ ಕೊಟ್ಟಿದ್ದು ಒಂದ್ ಕಡೆ ಆದ್ರೆ, ಅವರು ಕೊಟ್ಟಿರ್ತಕ್ಕಂತ ಕೆಲವೊಂದಷ್ಟು ಅಂದ್ರೆ 2 ಲಕ್ಷಕ್ಕೂ ಅಧಿಕ ಮೊತ್ತದ ಒಂದು ಏನು ಆರ್ಥಿಕ ನೆರವಿದೆ, ಆ ಒಂದು ಹಣವನ್ನ ಅಂದ್ರೆ ಚೌಟ್ರಿ ಬಾಡಿಗೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಮದುವೆ ಖರ್ಚು ವೆಚ್ಚಗಳಿರ್ತಾವಲ್ಲ ಸ್ಮಿತಾ, ಅದೆಲ್ಲವನ್ನು ಕೂಡ ವಧುವಿನ ಪೋಷಕರು ವಾಪಸ್ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಆ ಒಂದು ಖರ್ಚು ವೆಚ್ಚ ಮತ್ತೊಂದು ಕಡೆಯಾಗಿ ಚಿನ್ನಾಭರಣಗಳ ವಾಪಸ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಇದೀಗ ವರನ ಪೋಷಕರು ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ ಆದಂತ ಒಂದು ಪ್ರಸಂಗ ನೆರವೇರಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಇವತ್ತು ಅವಮಾನ, ಮತ್ತೊಂದ್ ಕಡೆಯಾಗಿ ಇಡೀ 100,000 ರೂಪಾಯಿ ಖರ್ಚು ಮಾಡಿ ಅಲ್ಲೇ ಆಗಿರ್ತಕ್ಕಂತ ಏನು ಕೆಲವೊಂದು ಮದುವೆ ಕಾರ್ಯಗಳನ್ನ ಯಶಸ್ವಿಯಾಗಿ ನೆರವೇರ್ಬೇಕಾಯ್ತಲ್ಲ, ಅದರ ಒಂದು ನಷ್ಟ. ಸೊ ಹೀಗಾಗಿ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದರಿಂದ ನೋಡಿ, ಸಿಂಚನ ಮಾಡಿರ್ತಕ್ಕಂತ ಈ ಡ್ರಾಮಾ ಇದೆಯಲ್ಲ, ನಿಜಕ್ಕೂ ಕೂಡ ಒಂದು ಪೊಲೀಸ್ ಠಾಣೆಯಲ್ಲಿ ಎರಡೂ ಕುಟುಂಬಸ್ಥರ ಒಂದ್ ರೀತಿ ಮಾತಿನ ಚಕಮಕಿ, ಮತ್ತೊಂದು ಕಡೆ ಕೈ ಕೈ ಮಿಲಾಯಿಸುವಂತ ಹಂತಕ್ಕೂ ಕೂಡ ಈ ಒಂದು ಪ್ರಕರಣ ಸಾಕ್ಷಿಯಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಅಂದ್ರೆ ಸಿಂಚನ ಪ್ರೀತಿಸುತ್ತಿದ್ದ ಎನ್ನಲಾದಂತ ಪ್ರಿಯಕರ ವರನ ಪೋಷಕರಿಗೆ ಅಂದ್ರೆ ವರನ ಸಂಬಂಧಿಕರಿಗೆ ಎಲ್ರಿಗೂ ಕೂಡ ಮೆಸೇಜ್ ಅನ್ನ ಮಾಡ್ತಾ ಇದ್ದ. ಅಂದ್ರೆ ನೀವು ಮನೆ ತುಂಬಿಸ್ಕೊಂತ ಇರ್ತಕ್ಕಂಥ ಸಿಂಚನ ಮತ್ತೆ ಆಕೆಯ ತಾಯಿ ಏನಿದ್ರೆ ಅವರ ಒಂದು ಕ್ಯಾರೆಕ್ಟರ್ ಕೂಡ ಸರಿ ಇಲ್ಲ, ಮತ್ತೊಂದು ಕಡೆಯಾಗಿ ಅವರನ್ನ ಅವರ ಸಂಬಂಧವನ್ನ ಬೆಳೆಸಿದ್ರೆ ನಿಮ್ಗೆ ನಷ್ಟ ಅನ್ನುವಂತ ಸಾಕಷ್ಟು ರೀತಿಯಾದಂತ ವಾಟ್ಸ್ಆಪ್ ಚಾಟಿಂಗ್ ಅಂದ್ರೆ ಕಾನ್ವರ್ಸೇಷನ್ ನಡೆದಿದೆ ಸ್ಮಿತ. ಆ ಒಂದು ಕಾನ್ವರ್ಸೇಷನ್ ಸ್ಕ್ರೀನ್ ಶಾಟ್ಸ್ ಗಳನ್ನು ಕೂಡ ಅಲ್ಲಿರ್ತಕ್ಕಂಥ ವರನ ಪೋಷಕರು ನಮ್ಮ ಮಾಧ್ಯಮಗಳಿಗೆ ಕೊಟ್ಟಂತ ಒಂದು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ಸ್ ಗಳನ್ನು ಕೂಡ ಇದೀಗ ನಮ್ಮ ನ್ಯೂಸ್ ಪೇಪರ್ ನಲ್ಲಿ ಬಿತ್ತರ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ವರನ ಪೋಷಕರಿಗೆ ಮುಂಚೆ ಮಾಹಿತಿ ಗೊತ್ತಿದ್ರು ಕೂಡ ಬಲವಂತವಾಗಿ ಏನಾದ್ರೂ ಸಿಂಚಲಾಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಮುಂದಾದ್ರ, ಮತ್ತೊಂದ್ ಕಡೆಯಾಗಿ ಆ ಒಂದು ವರನಿಗೆ ಗೊತ್ತಿದ್ರು ಕೂಡ ಯಾಕೆ ಸಿಂಚಲಾಳನ್ನೇ ಮದುವೆ ಆಗ್ಬೇಕು ಅಂತ ಆಟ ಹೇಳ್ದ. ಸೊ ಹೀಗಾಗಿ ಈ ಒಂದು ಘಟನೆ ಏನಿದೆ, ಈ ಒಂದು ಪ್ರಸಂಗ ನಿಜಕ್ಕೂ ಕೂಡ ಒಂದು ರೀತಿ ಕುತೂಹಲ ಮೂಡಿಸಿತ್ತು. ಆದ್ರೆ ಇದೀಗ ಏನು ಮದುವೆ ಮುರಿದು ಬಿದ್ದಿರ್ತಕ್ಕಂತ ಹಿನ್ನೆಲೆಯಲ್ಲಿ, ಮತ್ತೊಂದ್ ಕಡೆಗೆ ಆ ಒಂದು ಆರ್ಥಿಕ ನಷ್ಟ ಮತ್ತೆ ಚಿನ್ನಾಭರಣ ವಾಪಸ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಪೋಷಕರ ಒತ್ತಾಯದ ಮೇರೆಗೆ ಎರಡೂ ಕುಟುಂಬಸ್ಥರು ಅಂದ್ರೆ ವಧುವರ ಇಬ್ರು ಕೂಡ ಇದೀಗ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಆಗಿರ್ತಕ್ಕಂಥದ್ದು ಸ್ಮಿತ. ಈಗ ತಿಮ್ಮೇಗೌಡ, ಹುಡುಗಿ ಬೇರೆ ಒಬ್ಬನನ್ನ ಇಷ್ಟಪಟ್ಟಿದೆ ಅದಲ್ಲಿ, ಅಥವಾ ಇಲ್ಲೇನೋ ಬೇರೆ ಪ್ರೇಮ ಪ್ರಕರಣ ಇತ್ತು ಅಂತ ಅದಲ್ಲಿ, ಆಕೆ ಮನೆಯವರಿಗೆ ಗೊತ್ತಿರ್ಲಿಲ್ವಾ? ಆಕೆ ಅಥವಾ ಈಗೇನು ವರನ ಕಡೆಯವರು ಹೇಳ್ತಾ ಇದ್ದಾರೆ ನಾವು ಕೇಳಿದ್ವಿ ಆಗ್ಲೂ ಕೂಡ ಆಕೆ ಹೇಳಲಿಲ್ಲ ಅಂತ ಹೇಳಿ, ಇದಕ್ಕೆ ಏನ್ ಕಾರಣ ಇರಬಹುದು? ಈ ಹುಡುಗಿ ಮನೆ ಕಡೆಯವರು ಏನಾದ್ರೂ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನ ಮಾಡಿದ್ದಾರೆ? ನೋಡಿ ಸ್ಮಿತಾ, ಇಡೀ ಆ ಒಂದು ವಿದ್ಯಾಭಾರತಿ ಆ ಒಂದು ಇದಿದ್ಯಲ್ಲ ಏನೋ ಕಲ್ಯಾಣ ಮಂಟಪದಲ್ಲಿ ನಡೆದಂತ ಒಂದು ಹೈಡ್ರಾಮಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿ ಅಂದ್ರೆ ವಧು ಆಡಿರ್ತಕ್ಕಂತ ಹೈಡ್ರಾಮಾ ನಾಟಕ ಮತ್ತೊಂದ್ ಕಡೆಗೆ ಅಲ್ಲಿ ನಡೆದಂತ ಘಟನೆ ಬಗ್ಗೆ ಕೇವಲ ಏನು ಮುಜುಗರಕ್ಕೊಳಗಾದಂತ ಅವಮಾನಕ್ಕೊಳಗಾದಂತ ವರನ ಪೋಷಕರು ಸಂಬಂಧಿಕರಷ್ಟೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟರೆ ಹೊರತು ವಧುವಿನ ಪೋಷಕರು ಮುಂದೆ ಬರಲಿಲ್ಲ. ಯಾಕಂತ ಹೇಳಿದ್ರು ವಧುವಿನ ಪೋಷಕರಿಗೂ ಕೂಡ ಗೊತ್ತಿತ್ತಿದ್ದು. ಯಾಕಂತ ಹೇಳಿದ್ರೆ ಸಿಂಚನ ಈ ಹಿಂದೆಯೇ ಕೂಡ ಪೋಷಕರ ಗಮನಕ್ಕೆ ತಂದಿದ್ದು ನಂಗೆ ಈ ವರ ಇಷ್ಟ ಇಲ್ಲ ಅಂತ. ಆದ್ರೆ ಅಂತರ್ಜಾತಿ ಏನು ಅಂತರ್ಜಾತಿಗೆ ಸೇರಿದಂತ ಯುವಕನನ್ನ ಪ್ರಿಯಕರನ್ನ ಲವ್ ಮಾಡ್ತಾ ಇದ್ಲು ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಮರ್ಯಾದೆಗೋಸ್ಕರ ಬಲವಂತವಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.